ಓಂ ಶಾಂತಿ. ಪರಮಾತ್ಮ ತಂದೆ, ಮಕ್ಕಳಾದ ನಮಗೆ ತಿಳಿಸುತ್ತಾರೆ, ದುರ್ಬಲ ಸಂಸ್ಕಾರಗಳ ಸಂಸ್ಕಾರವನ್ನು ಮಾಡಿ ಆಗ ಸಂಸಾರವೇ ಪರಿವರ್ತನೆ ಆಗುತ್ತದೆ. ಪರಮಾತ್ಮ ತಂದೆ, ಮಕ್ಕಳಾದ ನಮ್ಮನ್ನು ರಾಜ ಮಕ್ಕಳ ರೂಪದಲ್ಲಿ ನೋಡುತ್ತಾರೆ. ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗಿರುವ ಪರಮಾತ್ಮನ ಪ್ರೀತಿಯ ಮಕ್ಕಳು ನಾವು. ಪರಮಾತ್ಮನ ಪ್ರೀತಿ ಕೋಟಿಯಲ್ಲಿ ಕೆಲವರಿಗೆ, ಆ ಕೆಲವರಲ್ಲೂ ಕೆಲವು ಆತ್ಮರಾದ ನಿಮಗೆ ಪ್ರಾಪ್ತಿಯಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮ ತಂದೆ ಮೂರು ಸಿಂಹಾಸನವನ್ನು ನೀಡುತ್ತಾರೆ. ಆ ಮೂರು ಸಿಂಹಾಸನ ಕಲ್ಪದಲ್ಲಿ ಈ ಸಂಗಮ ಯುಗದಲ್ಲಿ ಮಾತ್ರ ನಮಗೆ ಸಿಗುತ್ತದೆ. ಆ ಮೂರು ಸಿಂಹಾಸನ ನಿಮಗೆ ಕಾಣಿಸುತ್ತಿದೆ ತಾನೆ. ಒಂದನೆಯ ಸಿಂಹಾಸನ ಆಗಿದೆ ಭ್ರುಕುಟಿ ಅನ್ನುವ ಸಿಂಹಾಸನ, ಅಲ್ಲಿ ಆತ್ಮ ಜ್ಯೋತಿಗಳಾದ ನೀವು ಹೊಳೆಯುತ್ತಿದ್ದೀರ. ಎರಡನೇ ಸಿಂಹಾಸನ ಅಂದರೆ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ. ನೀವೆಲ್ಲರೂ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗಿದ್ದೀರ. ಇನ್ನು ಮೂರನೇ ಸಿಂಹಾಸನ ಅಂದರೆ ಭವಿಷ್ಯದ ರಾಜ್ಯ ಸಿಂಹಾಸನ. ಅಂದ ಮೇಲೆ ಎಲ್ಲರೂ ಭಾಗ್ಯಶಾಲಿ ಆತ್ಮರಾಗಿದ್ದೀರ. ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗಿರುವ ಕಾರಣ ನಾವು ಭಾಗ್ಯಶಾಲಿಗಳಾಗಿದ್ದೇವೆ. ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ ಅದೃಷ್ಟಶಾಲಿ ಮಕ್ಕಳಾದ ನಿಮಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಭವಿಷ್ಯದಲ್ಲಿ ರಾಜ್ಯ ಸಿಂಹಾಸನ ಅಂತೂ ಸಿಕ್ಕೇ ಸಿಗುತ್ತದೆ. ಆದರೆ ಅದಕ್ಕೆ ಅಧಿಕಾರಿ ಆಗುವವರು ಯಾರು? ಯಾರು ಈ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿಗಳಾಗುತ್ತಾರೋ ಅವರೇ ಭವಿಷ್ಯದಲ್ಲಿ ರಾಜ್ಯ ಅಧಿಕಾರಿಗಳಾಗುತ್ತಾರೆ. ಸ್ವರಾಜ್ಯ ಇಲ್ಲ ಅಂದರೆ ವಿಶ್ವರಾಜ್ಯ ಭಾಗ್ಯವೂ ಇಲ್ಲ. ಏಕೆಂದರೆ ಈ ಸಮಯದ ಸ್ವರಾಜ್ಯದ ಅಧಿಕಾರದ ಮೂಲಕ ವಿಶ್ವದ ರಾಜ್ಯ ಪ್ರಾಪ್ತಿಯಾಗುತ್ತದೆ. ವಿಶ್ವದ ರಾಜ್ಯದ ಸಂಪೂರ್ಣ ಸಂಸ್ಕಾರವನ್ನು ಈ ಸಮಯದಲ್ಲೇ ನಾವು ರೂಪಿಸಿಕೊಳ್ಳುತ್ತೇವೆ. ಅಂದ ಮೇಲೆ ಪ್ರತಿಯೊಬ್ಬರೂ ಸದಾ ಸ್ವಯಂ ಸ್ವರಾಜ್ಯ ಅಧಿಕಾರಿ ಆತ್ಮ ಎಂದು ಅನುಭವ ಮಾಡುತ್ತಿದ್ದೀರಾ? ಭವಿಷ್ಯದ ರಾಜ್ಯದ ಬಗ್ಗೆ ಯಾವ ಗಾಯನ ಇದೆ ಗೊತ್ತಿದೆ ತಾನೆ? ಒಂದೇ ಧರ್ಮ, ಒಂದೇ ರಾಜ್ಯ, ನಿಯಮದಂತೆ ನಡೆಯುವಂತಹ ರಾಜ್ಯ, ಕಾನೂನಿನಂತೆ ನಡೆಯುವ ರಾಜ್ಯ, ಸುಖ ಶಾಂತಿ ಸಂಪತ್ತಿನಿಂದ ಭರ್ಪೂರಾದಂತಹ ರಾಜ್ಯ ನೆನಪಿಗೆ ಬರುತ್ತದೆ ತಾನೆ? ಅನೇಕ ಬಾರಿ ನಾವು ಸ್ವರಾಜ್ಯಕ್ಕೆ ಅಧಿಕಾರಿ ಆಗಿದ್ದೆವು ಮತ್ತು ಅನೇಕ ಬಾರಿ ವಿಶ್ವರಾಜ್ಯಕ್ಕೆ ಅಧಿಕಾರಿಯಾಗಿ ರಾಜ್ಯವನ್ನು ಆಳಿದ್ದೇವೆ. ನೆನಪಿದೆಯೇ ಎಷ್ಟು ಬಾರಿ ರಾಜ್ಯವನ್ನು ಆಳಿದ್ದೀರಾ ಎಂದು? ಆ ನೆನಪು ಸ್ಪಷ್ಟವಾಗಿ ನೆನಪಿಗೆ ಬರುತ್ತಿದೆ ತಾನೆ? ನೆನಪು ಮಾಡಿದಾಗ ಮಾತ್ರ ನೆನಪಿಗೆ ಬರುತ್ತದೆಯೋ ಅಥವಾ ಸದಾ ನೆನಪಿರುತ್ತದೆಯೋ? ನಿನ್ನೆ ರಾಜ್ಯವನ್ನು ಆಳಿದ್ದೀರಿ ಮತ್ತು ನಾಳೆ ರಾಜ್ಯವನ್ನು ಆಳಬೇಕು, ಈ ರೀತಿ ಸ್ಮೃತಿ ಸ್ಪಷ್ಟ ಇದೆ ತಾನೆ? ಯಾರು ಸದಾ ಸ್ವರಾಜ್ಯ ಅಧಿಕಾರಿ ಆಗಿರುತ್ತಾರೋ ಅವರಿಗೆ ಈ ಸ್ಮೃತಿ ಸ್ಪಷ್ಟವಾಗಿ ಇರುತ್ತದೆ. ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ? ಸದಾ ಸ್ವರಾಜ್ಯಕ್ಕೆ ಅಧಿಕಾರಿ ಆಗಿದ್ದೀರೋ ಅಥವಾ ಕೆಲವೊಮ್ಮೆ ಅಷ್ಟೇ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತೀರೋ? ಸದಾ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ ತಾನೆ? ಸಂಗಮ ಯುಗದ ಈ ಜನ್ಮ ಸಣ್ಣ ಜನ್ಮ ಆಗಿದೆ. ಈ ಸಣ್ಣದಾದ ಜನ್ಮದಲ್ಲಿ ಸದಾ ಸ್ವರಾಜ್ಯ ಅಧಿಕಾರಿ ಆಗದಿದ್ದರೆ 21 ಜನ್ಮದವರೆಗೂ ಸದಾ ಸ್ವರಾಜ್ಯ ಅಧಿಕಾರ ಹೇಗೆ ಪ್ರಾಪ್ತಿಯಾಗಲು ಸಾಧ್ಯ? 21 ಜನ್ಮದ ರಾಜ್ಯ ಅಧಿಕಾರವನ್ನು ಪಡೆದುಕೊಳ್ಳಬೇಕು ಅಥವಾ ಕೆಲವೊಮ್ಮೆ ಯಾವುದಾದರೂ ಒಂದು ಜನ್ಮದಲ್ಲಿ ರಾಜ್ಯ ಅಧಿಕಾರಿ ಆದರೆ ಸಾಕು? ಏನು ಇಷ್ಟ ಇದೆ ನಿಮಗೆ? ಸದಾ ರಾಜ್ಯ ಅಧಿಕಾರಿ ಆಗಬೇಕು ಅನ್ನುವ ಇಷ್ಟ ಇದೆ ತಾನೆ? ಅಂದ ಮೇಲೆ 21 ಜನ್ಮದ ರಾಜ್ಯ ಅಧಿಕಾರಿ ಆಗುವುದಕ್ಕೋಸ್ಕರ ಈಗ ನಾವು ಸ್ವರಾಜ್ಯ ಅಧಿಕಾರಿಗಳಾಗಬೇಕು. ರಾಜ್ಯ ಅಧಿಕಾರಿ ಅಂದರೆ ರಾಯಲ್ ಫ್ಯಾಮಿಲಿಯಲ್ಲಿ ರಾಜ್ಯ ಅಧಿಕಾರಿ ಆಗಬೇಕು. ಸಿಂಹಾಸನದ ಮೇಲೆ ಸ್ವಲ್ಪ ಜನ ಕುಳಿತುಕೊಳ್ಳುತ್ತಾರೆ, ಆದರೆ ಎಷ್ಟು ಹೆಚ್ಚು ಸಮಯ ಸ್ವರಾಜ್ಯಕ್ಕೆ ಅಧಿಕಾರಿ ಆಗಿರುತ್ತೀರೋ ಅಷ್ಟು ರಾಯಲ್ ಫ್ಯಾಮಿಲಿಯಲ್ಲಿ ಬರುತ್ತೀರಾ. ಅವರಿಗೂ ಕೂಡ ರಾಜ್ಯ ಅಧಿಕಾರಿ ಎಂದು ಕರೆಯಲಾಗುತ್ತದೆ. ಈ ಸಮಯದ ನಮ್ಮ ಪುರುಷಾರ್ಥದ ಆಧಾರದಿಂದ ಸತ್ಯುಗದ ಪದವಿ ಪ್ರಾಪ್ತಿಯಾಗುತ್ತದೆ. ಈಗ ಕೆಲವೊಮ್ಮೆ ಅಷ್ಟೇ ಸ್ವರಾಜ್ಯ ಅಧಿಕಾರಿ ಆದರೆ ಅಲ್ಲಿ ಕೆಲವೊಮ್ಮೆ ಮಾತ್ರ ರಾಜ್ಯ ಅಧಿಕಾರಿ ಆಗುತ್ತೇವೆ. ಈಗ ಸದಾ ಸ್ವರಾಜ್ಯ ಅಧಿಕಾರಿ ಆದರೆ ಸತ್ಯುಗದಲ್ಲಿ ಸದಾ ವಿಶ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತೇವೆ. ಪರಮಾತ್ಮ ತಂದೆಯಿಂದ ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಳ್ಳಬೇಕು ಅಂದರೆ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಸಂಪೂರ್ಣ 21 ಜನ್ಮಕ್ಕೋಸ್ಕರ ರಾಜ್ಯ ಅಧಿಕಾರಿಗಳು ಆಗಬೇಕು. ಈಗ ಸಂಪೂರ್ಣ ಅಧಿಕಾರಿ ಆಗಬೇಕು ಅನ್ನುವ ಇಚ್ಛೆ ಇದೆ ತಾನೆ? ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ಸಂಪೂರ್ಣ ಅಧಿಕಾರಿಯನ್ನಾಗಿ ಮಾಡಲು ಬಯಸುತ್ತಾರೆ. ನೀವು ಸಂಪೂರ್ಣ ಅಧಿಕಾರಿ ಆಗಿದ್ದೀರಾ? ಆಗುತ್ತೀರೋ ಅಥವಾ ಇಲ್ಲವೋ ಅನ್ನುವ ಪ್ರಶ್ನೆಯೇ ಇಲ್ಲ. ಆಗೇ ಆಗುತ್ತೇವೆ ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಇರಬೇಕು. ಕೆಲವೊಮ್ಮೆ
ಈ ರೀತಿ ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತದೆಯೇನು? ನಾನು ರಾಜ್ಯ ಅಧಿಕಾರಿ ಆಗುತ್ತೇನೋ ಅಥವಾ ಇಲ್ಲವೋ ಅನ್ನುವ ಪ್ರಶ್ನೆ ಬರುತ್ತದೆಯೋ, ಅಥವಾ ನಾನು ರಾಜ್ಯ ಅಧಿಕಾರಿ ಆಗೇ ಆಗುತ್ತೇನೆ ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಇರುತ್ತದೆಯೋ? ಎಲ್ಲರೂ ವಿಜಯ ಮಾಲೆಯ ಮಣಿಗಳಾಗಿದ್ದೀರಾ ತಾನೆ? ಎಲ್ಲರೂ 108 ಮಣಿಗಳ ಮಾಲೆಯಲ್ಲಿ ಬರುತ್ತೀರೋ, ಅಥವಾ 1800 ಮಾಲೆಯ ಮಣಿಯಲ್ಲಿ ಬರುತ್ತೀರೋ, ಅಥವಾ 16108 ಮಣಿಗಳ ಮಾಲೆಯಲ್ಲಿ ಬರುತ್ತೀರೋ? ಏನು ಅನುಭವ ಮಾಡುತ್ತಿದ್ದೀರಾ? ಸ್ವಯಂನ್ನು ದರ್ಶನದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ? ಪರಮಾತ್ಮ ತಂದೆ ಮಕ್ಕಳ ನಿಶ್ಚಯವನ್ನು ನೋಡಿ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ. ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ವಾಹ ವಾಹ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆಯ ಪ್ರತಿಯೊಂದು ಮಗು ವಾಹ ವಾಹ ಮಗು ಆಗಿದೆ ಎಂದು ಏಕೆ ಏನು ಎಂದು ಹೇಳಬಾರದು. ಸದಾ ವಾಹ ವಾಹ ಎನ್ನುವವರಾಗಬೇಕು. ನಶೆ ಇದೆ ತಾನೆ ಪರಮಾತ್ಮ ತಂದೆಯನ್ನು ನಾನು ನನ್ನ ಪ್ರೀತಿಯ ಬಂಧನದಲ್ಲಿ ಬಂಧಿಸಿದ್ದೇನೆ ಎಂದು. ಎಲ್ಲಾ ಮಕ್ಕಳು ಸತ್ಯತೆ ಉಳ್ಳವರಾಗಿದ್ದೀರಾ ತಾನೆ? ಕೆಲವರು ಕೆಲವೊಂದು ಮಾತನ್ನು ತಂದೆಯಿಂದ ಮುಚ್ಚಿಡುತ್ತಾರೆ. ಪರಮಾತ್ಮ ತಂದೆಗೆ ಸತ್ಯತೆ ಬಹಳ ಇಷ್ಟ. ಪರಮಾತ್ಮ ತಂದೆಗೆ ಗಾಡ್ ಈಸ್ ಟ್ರೂತ್ ಎಂದು ಕರೆಯುತ್ತಾರೆ. ಎಲ್ಲದಕ್ಕಿಂತ ಅತಿ ಪ್ರಿಯ ವಸ್ತು ಸತ್ಯತೆ ಆಗಿದೆ. ಇಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆ ಇರಬೇಕು. ಯಾರಲ್ಲಿ ಸತ್ಯತೆ ಇರುತ್ತದೆಯೋ ಅವರ ಮನಸ್ಸು ಸ್ವಚ್ಛವಾಗಿರುತ್ತದೆ, ಕ್ಲೀನ್ ಮತ್ತು ಕ್ಲಿಯರ್ ಆಗಿ ಇರಬೇಕು. ಪರಮಾತ್ಮ ತಂದೆಗೆ ಸತ್ಯತೆ ಬಹಳ ಇಷ್ಟ. ಯಾರ ಜೀವನದಲ್ಲಿ ಸತ್ಯತೆ ಇದೆಯೋ ಆ ಸತ್ಯತೆಯ ಪ್ರೀತಿ ಪರಮಾತ್ಮ ತಂದೆಯನ್ನು ಆಕರ್ಷಿಸುತ್ತದೆ. ಸತ್ಯತೆ ಅನ್ನುವ ಪ್ರೇಮದ ಎಳೆ ಪರಮಾತ್ಮ ತಂದೆಯನ್ನು ಆಕರ್ಷಿಸುತ್ತದೆ. ಸ್ವಲ್ಪ ಅಸತ್ಯ ಮಿಕ್ಸ್ ಆಗಿತ್ತು ಅಂದರೆ ತಂದೆ ನಿಮ್ಮ ಕಡೆ ಆಕರ್ಷಿತ ಆಗುವುದಿಲ್ಲ. ಆದ್ದರಿಂದ ಸತ್ಯತೆಯ ವಿಶೇಷತೆಯನ್ನು ಎಂದೂ ಬಿಡಬಾರದು. ಸತ್ಯತೆಯ ಶಕ್ತಿ ಒಂದು ಲಿಫ್ಟ್ನ ಕೆಲಸವನ್ನು ಮಾಡುತ್ತದೆ. ಸತ್ಯತೆ ಎಲ್ಲರಿಗೂ ಇಷ್ಟ ಆಗುತ್ತದೆ. ಪರಮಾತ್ಮ ತಂದೆ ಸ್ವಯಂ ಸತ್ಯ ಆಗಿದ್ದಾರೆ. ಯಾರು ಸತ್ಯವಂತ ಮಕ್ಕಳಾಗಿದ್ದಾರೋ ಅವರಿಗೆ ಸತ್ಯ ತಂದೆಯ ನೆನಪು ಬೇಗ ಬರುತ್ತದೆ. ಅವರು ತಂದೆಯನ್ನು ನೆನಪು ಮಾಡಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಕಷ್ಟದ ಅನುಭವ ಆಗುತ್ತದೆ ಅಂದರೆ ತಿಳಿದುಕೊಳ್ಳಬೇಕು. ಸಂಕಲ್ಪದಲ್ಲಿ ಸ್ವಪ್ನದಲ್ಲಿ ಎಲ್ಲೋ ಸತ್ಯತೆಯ ಕೊರತೆ ಇದೆ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಸಂಕಲ್ಪ ಮಾಡಿದ ತಕ್ಷಣ ಪರಮಾತ್ಮ ತಂದೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿಬಿಡುತ್ತಾರೆ. ಸತ್ಯತೆ ಪರಮಾತ್ಮ ತಂದೆಗೆ ಬಹಳಷ್ಟು ಪ್ರಿಯ ಆಗಿದೆ. 21 ಜನ್ಮಕ್ಕೋಸ್ಕರ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಲು ಈಗಿನಿಂದಲೇ ನಿಮ್ಮ ಸ್ವರಾಜ್ಯವನ್ನು ಚೆಕ್ ಮಾಡಿಕೊಳ್ಳಿ. ಈಗ ಸ್ವರಾಜ್ಯ ಅಧಿಕಾರಿ ಆಗಬೇಕು. ಈಗ ಎಷ್ಟು ಸ್ವರಾಜ್ಯ ಅಧಿಕಾರಿ ಆಗುತ್ತೀರೋ ಅಷ್ಟು ನಿಮಗೆ ರಾಜ್ಯ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಸತ್ಯುಗದಲ್ಲಿ ಒಂದೇ ರಾಜ್ಯ ಇರುತ್ತದೆ, ಎರಡು ರಾಜ್ಯ ಇರುವುದಿಲ್ಲ. ವರ್ತಮಾನ ಸಮಯದ ನಮ್ಮ ಸ್ವರಾಜ್ಯದ ಸ್ಥಿತಿ ಸದಾಕಾಲಕ್ಕೋಸ್ಕರ ಏಕರಾಜ್ಯದ ಸ್ಥಿತಿ ಆಗಿದೆ ತಾನೆ. ಸ್ವರಾಜ್ಯದಲ್ಲಿ ಎಂದಾದರೂ ಬೇರೆಯವರ ರಾಜ್ಯ ನಡೆಯುತ್ತದೆಯೇನು? ನಮ್ಮ ಸ್ವರಾಜ್ಯದಲ್ಲಿ ಮಾಯೆಯ ರಾಜ್ಯ ನಡೆಯುತ್ತಿದ್ದರೆ, ಪರರ ರಾಜ್ಯ ನಡೆಯುತ್ತಿದ್ದರೆ ನಮಗೆ ಸ್ವರಾಜ್ಯ ಅಧಿಕಾರಿ ಎಂದು ಕರೆಯುತ್ತಾರೇನು? ಸದಾ ಒಂದೇ ರಾಜ್ಯ ಇರಬೇಕು, ಅಂದರೆ ಕರ್ಮೇಂದ್ರಿಯಗಳ ಮೇಲೆ ನಾವು ಸಂಪೂರ್ಣ ರಾಜ್ಯವನ್ನು ಆಳಬೇಕು. ಎಂದೂ ಪರರಿಗೆ ಅಧೀನ ಆಗಬಾರದು. ಕೆಲವೊಮ್ಮೆ ಮಾಯೆಯ ರಾಜ್ಯ, ಕೆಲವೊಮ್ಮೆ ನಮ್ಮ ರಾಜ್ಯ ಇರಬಾರದು. ಇನ್ನು ನಾವು ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಂಡಿಲ್ಲ, ಈಗ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಸದಾ ಒಂದೇ ರಾಜ್ಯ ಇದೆ ತಾನೆ. ಒಂದೇ ಧರ್ಮ. ಧರ್ಮ ಅಂದರೆ ಧಾರಣೆ, ವಿಶೇಷವಾದ ಧಾರಣೆ ಅಂದರೆ ಪವಿತ್ರತೆಯ ಧಾರಣೆ. ಒಂದೇ ಧರ್ಮ ಅಂದರೆ ಸಂಕಲ್ಪ. ಸ್ವಪ್ನದಲ್ಲೂ ಕೂಡ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಸಂಕಲ್ಪದಲ್ಲೂ ಸ್ವಪ್ನದಲ್ಲೂ ಒಂದು ವೇಳೆ ಅಪವಿತ್ರತೆಯ ನೆರಳು ಇತ್ತು ಅಂದರೆ ಆಗ ನಿಮಗೆ ಏನೆಂದು ಕರೆಯುತ್ತಾರೆ? ಒಂದೇ ಧರ್ಮ ಇದೆ ತಾನೆ. ಪವಿತ್ರತೆಯ ವಿಷಯದಲ್ಲಿ ಸಂಪೂರ್ಣ ಆಗಿ ಇದ್ದೀರಾ ತಾನೆ? ಚೆಕ್ ಮಾಡಿಕೊಳ್ಳಿ. ಏಕೆಂದರೆ ಸಮಯ ಬಹಳ ತೀವ್ರಗತಿಯಿಂದ ಮುಂದೆ ಹೋಗುತ್ತಾ ಇದೆ. ಸಮಯ ಫಾಸ್ಟ್ ಆಗಿ ಹೋಗುತ್ತಾ ಇದೆ. ನಾವು ಒಂದು ವೇಳೆ ನಿಧಾನವಾಗಿ ಪುರುಷಾರ್ಥ ಮಾಡುತ್ತಿದ್ದರೆ ನಾವು ಗುರಿಯನ್ನು ತಲುಪಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಾರಿ ಬಾರಿಗೂ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಬೇಕು. ಒಂದೇ ರಾಜ್ಯ ಇದೆ ತಾನೆ, ಒಂದೇ ಧರ್ಮ ಇದೆ ತಾನೆ. ಮಾಯೆಯ ಆರ್ಡರ್ ನಮ್ಮ ಮೇಲೆ ನಡೆಯುತ್ತಿಲ್ಲ ತಾನೆ? ಪರಮಾತ್ಮ ತಂದೆಯ ಮಕ್ಕಳು ಶ್ರೀಮತದ ಆಧಾರದಂತೆ ನಡೆಯುವವರಾಗಿರುತ್ತಾರೆ. ಮಾಯೆಯ ಆರ್ಡರ್ನಂತೆ ನಡೆಯುವುದಿಲ್ಲ. ಚೆಕ್ ಮಾಡಿಕೊಳ್ಳಿ. ಭವಿಷ್ಯದ ಸಂಸ್ಕಾರ ಈಗ ನನ್ನಲ್ಲಿ ಕಾಣಿಸುತ್ತಿದೆ ತಾನೆ? ಒಂದು ವೇಳೆ ಈಗಲೇ ನಾವು ಆ ಸಂಸ್ಕಾರವನ್ನು ತುಂಬಿಕೊಳ್ಳದೇ ಇದ್ದರೆ ದೇವತೆ ಆಗಲು ಹೇಗೆ ಸಾಧ್ಯ? ದೇವತಾ ಸಂಸ್ಕಾರವನ್ನು ಈಗಲೇ ನಾವು ತುಂಬಿಕೊಳ್ಳಬೇಕು. ಸುಖಿಗಳಾಗಿದ್ದೇವ, ಶಾಂತಿಯಲ್ಲಿ ಇದ್ದೇವ, ಸಂಪತ್ತುಳ್ಳವರು ಆಗಿದ್ದೇವ? ಸಾಧನಗಳ ಆಧಾರದಿಂದ ಸುಖ ಅಲ್ಲ, ಅತೀಂದ್ರಿಯ ಸುಖ ಇದೆ ತಾನೆ. ಸಾಧನ ಇಂದ್ರಿಯದ ಆಧಾರದ ಸುಖ ಆಗಿದೆ.
ಅತೀಂದ್ರಿಯ ಸುಖಕ್ಕೆ ಸಾಧನ ಆಧಾರ ಆಗಲು ಸಾಧ್ಯ ಇಲ್ಲ. ಅಖಂಡ ಶಾಂತಿ ಇದೆ ತಾನೆ, ಶಾಂತಿ ಎಂದು ಖಂಡಿತ ಆಗುವುದಿಲ್ಲ ತಾನೆ. ಏಕೆಂದರೆ ಸತ್ಯುಗದ ರಾಜ್ಯಕ್ಕೆ ಏನೆಂದು ಮಹಿಮೆ ಮಾಡುತ್ತಾರೆ? ಅಖಂಡ ಶಾಂತಿ, ಅಟಲ ಶಾಂತಿ, ಸಂಪನ್ನತೆಯ ರಾಜ್ಯ ಎಂದು. ಸಂಪನ್ನ ಆತ್ಮರಾಗಿದ್ದೀರಾ ತಾನೆ? ಸಂಪತ್ತಿನಿಂದ ಏನು ಸಿಗುತ್ತದೆ? ಸಂಪನ್ನತೆ ಇರುತ್ತದೆ, ಸರ್ವ ಸಂಪತ್ತಿದೆ ತಾನೆ, ಗುಣ ಶಕ್ತಿ ಜ್ಞಾನದ ಸಂಪತ್ತಿದೆ ತಾನೆ. ಅದರ ಸಂಕೇತ ಏನಾಗಿದೆ? ನಾನು ಸಂಪತ್ತಿನಿಂದ ಸಂಪನ್ನ ಆಗಿದ್ದರೆ ಅದರ ಸಂಕೇತ ಅಂದರೆ ಸಂತುಷ್ಟತೆ ಇರುತ್ತದೆ. ಸರ್ವ ಪ್ರಾಪ್ತಿಗೆ ಆಧಾರ ಸಂತುಷ್ಟತೆ, ಅಸಂತುಷ್ಟತೆ ಅಪ್ರಾಪ್ತಿಯ ಸಾಧನ ಆಗಿದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ನನ್ನಲ್ಲಿ ಯಾವುದೇ ಒಂದು ವಿಶೇಷತೆಯ ಕೊರತೆ ಅಂತೂ ಇಲ್ಲ ತಾನೆ? ಅಂದ ಮೇಲೆ ಸ್ವಯಂ ಇಷ್ಟೊಂದು ಚೆಕ್ ಮಾಡಿಕೊಳ್ಳಿ. ಇಡೀ ಸಂಸಾರ ನಮ್ಮ ಸಂಸ್ಕಾರದ ಆಧಾರದಿಂದ ರೂಪಿತ ಆಗುತ್ತದೆ. ಈಗಿನ ನಮ್ಮ ಸಂಸ್ಕಾರದ ಅನುಸಾರವಾಗಿ ಭವಿಷ್ಯದ ಸಂಸಾರ ರೂಪಿತ ಆಗುತ್ತದೆ. ಅಂದ ಮೇಲೆ ಈಗ ಏನನ್ನು ಹೇಳುತ್ತೀರಾ? ನೀವು ಯಾರಾಗಿದ್ದೀರಾ? ವಿಶ್ವ ಪರಿವರ್ತಕರಾಗಿದ್ದೀರಾ? ವಿಶ್ವ ಪರಿವರ್ತಕರಾಗಿದ್ದೀರಾ ತಾನೆ? ವಿಶ್ವ ಪರಿವರ್ತಕರಾಗುವುದಕ್ಕಿಂತ ಮೊದಲು ಸ್ವಪರಿವರ್ತಕರಾಗಬೇಕು. ಸ್ವಯಂನ ಸಂಸ್ಕಾರವನ್ನು ಚೆಕ್ ಮಾಡಿಕೊಳ್ಳಬೇಕು. 108 ಮಣಿಗಳ ಮಾಲೆಯಲ್ಲಿ ನಾನಿದ್ದೇನಾ ಎಂದು ಚೆಕ್ ಮಾಡಿಕೊಳ್ಳಿ. ನಾನು 108 ಮಣಿಗಳಲ್ಲಿ ಮುಂದೆ ಇದ್ದೇನಾ, ಹಿಂದೆ ಇದ್ದೇನಾ ಎಂದು ಚೆಕ್ ಮಾಡಿಕೊಳ್ಳಿ. ಚೆಕ್ಕಿಂಗ್ ಮಾಡಿಕೊಳ್ಳುವುದು ಒಂದು ದರ್ಪಣ ಆಗಿದೆ. ಈ ದರ್ಪಣದಲ್ಲಿ ನಮ್ಮ ವರ್ತಮಾನ ಮತ್ತು ಭವಿಷ್ಯ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ವರ್ತಮಾನ ಮತ್ತು ಭವಿಷ್ಯವನ್ನು ಸ್ಪಷ್ಟವಾಗಿ ನೋಡಿಕೊಂಡು ಸ್ವಯಂ ಪರಿವರ್ತನೆ ಮಾಡಿಕೊಂಡು ಸ್ವರಾಜ್ಯ ಅಧಿಕಾರಿಯಿಂದ ವಿಶ್ವರಾಜ್ಯಕ್ಕೆ ಅಧಿಕಾರಿ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.